ಸ್ವಂತ ಕಾರ್ ಇರೋರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ? ಹೀಗಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚರ್ಚೆಗೆ ಗ್ರಾಸವಾಗಿದೆ ಈಗ ಸಚಿವ ಮುನಿಯಪ್ಪನವರ ಹೇಳಿಕೆ. ವೈಟ್ ಬೋರ್ಡ್ ಕಾರ್ ಇರೋರು ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರ, ಯೆಲ್ಲೋ ಬೋರ್ಡ್ ಕಾರ್ ಇದ್ರೆ ಕಾರ್ಡ್ ರದ್ದು ಇಲ್ವಾ? ವೈಟ್ ಬೋರ್ಡ್ ಕಾರ್ ಇರೋರ ಬಿಪಿಎಲ್ ಕಾರ್ಡ್ ರದ್ದಿಗೆ ಈಗ ನಿರ್ಧಾರವನ್ನೇನಾದರೂ ಸರ್ಕಾರ ಮಾಡಿದೆಯಾ? ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಈ ವಿಚಾರದಲ್ಲಿ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಸ್ವಂತ ಕಾರು ಇದ್ದ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳಿ. ಸ್ವಂತ ಕಾರೇ ಇಟ್ಕೊಳ್ಳೋನಿಗೆ ಬಿಪಿಎಲ್ ಕಾರ್ಡ್ ಯಾಕಿರಬೇಕು? ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಈ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಈಗ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುವ ಸುಳಿವನ್ನ ಮುನಿಯಪ್ಪನವರು ಕೊಟ್ಟಿದ್ದಾರೆ. ಅದನ್ನ ದಿನೇಶ್ ಗುಂಡೂರಾವ್ ಅವರು 2013-18 ಮಾಡಿದ್ರು. ಅದಾದ ನಂತರ ಉಮೇಶ್ ಕತ್ತಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಗ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು. ಈಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ವೈಟ್ ಬೋರ್ಡ್ ಕಾರ್ ಇರೋರಿಗೆ ಮಾತ್ರ ನಿಯಮ ಅನ್ವಯ ಸಾಧ್ಯತೆ ಅಂತ ಹೇಳಿ, ಯೆಲ್ಲೋ ಬೋರ್ಡ್ ಇರೋರಿಗೆ ಇರೋದಿಲ್ಲ, ಕಾರಣ ಅವರು ದುಡಿಯೋದೇ ಆ ಕಾರಿನಿಂದ ಅಂತ ಹೇಳಿ. ಆಂಧ್ರಪ್ರದೇಶದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಪಡೆಯುವ ಎ ಕಾರ್ಡು ಮತ್ತು ಬಿ ಕಾರ್ಡ್ ಅಂತ. ಎ ಕಾರ್ಡು ಬಿ ಪಿ ಎಲ್ ಕೆಳಗಡೆ ಬರ್ತಾರೆ, ಬಿ ಕಾರ್ಡು ಬಿ ಪಿ ಎಲ್ ಕೆಳಗಡೆ ಬಂದರೂ ಕೂಡ ಅಕ್ಕಿ ಉಪಯೋಗಿಸೋದಿಲ್ಲ ಅಂಥವ್ರಿಗೆ ಬಿ ಕಾರ್ಡ್ ವಿತರಣೆ ಮಾಡಬೇಕನ್ನೋ ಚಿಂತನೆಯನ್ನು ಮಾಡಿದ್ದೀವಿ. ಕೇಂದ್ರ ಆಂಧ್ರ ಸರ್ಕಾರದ ವಿಷಯವನ್ನು ಡೀಟೇಲಾಗಿ ತಿಳ್ಕೊಂಡು ಇದನ್ನು ಜಾರಿ ಮಾಡಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿದ್ದೆ. ಫೋರ್ ವೀಲರ್ ಇಟ್ಕೊಳ್ಳೋವಂಥ ಪರಿಸ್ಥಿತಿ ಇರೋರು, ಏನು ಗೈಡ್ಲೈನ್ಸ್ ಇದೆ ಅವೆಲ್ಲ ಇರೋರಿಗೆ ಅವರಿಗೆ ಮುಫತ್ತಾಗಿ ಅಕ್ಕಿ ಬೇಕಾಗಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸಿದ್ದೀನಿ ನಾನು. ಎಲ್ಲೋ ಬೋರ್ಡ್ ಇದ್ದ ಗಾಡಿಗೆ ಫೋರ್ ವೀಲ್ಸ್ ಇದ್ದರೂ ಕೂಡ ಕೊಡ್ಬೋದು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ವೆರಿ ಗುಡ್, ಗೈಡ್ಲೈನ್ಸ್ ಜಾರಿ ಮಾಡಿಸೋಣ. ಥ್ಯಾಂಕ್ ಯು. ನನ್ನ ಸಹೋದ್ಯೋಗಿ ಶ್ರೀನಿವಾಸ ರಾವ್ ದಳವೆ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ, ಕಾಂಗ್ರೆಸ್ ಹಿಂದೆಯೂ ಕೂಡ ನಾವು ಮಾತನಾಡಬೇಕಾದ್ರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ತುಂಬಾ ವಿರೋಧವನ್ನ ವ್ಯಕ್ತಪಡಿಸಿದ್ದು ಉಮೇಶ್ ಕತ್ತಿಯವರು ಎತ್ತಿದಂತಹ ಸಂದರ್ಭದಲ್ಲಿ ಧ್ವನಿಯನ್ನ. ಈಗ ಸರ್ಕಾರ ನಿರ್ಧಾರ ಮಾಡಿ ಬಿಟ್ಟಂಗಿದೆ, ಈಗ ಫೋರ್ ವೀಲರ್ಸ್ ಇರುವಂತವ್ರಿಗೆ ಇಲ್ಲ ಅಂತೇಳಿ. ಬಟ್ ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಅಲ್ವಾ ಅರುಣ್? ಚರ್ಚಾ ಹಂತದಲ್ಲಿ ಈ ವಿಚಾರ ಇದೆ ಎನ್ನುವಂಥದ್ದನ್ನ ಆಹಾರ ಸಚಿವ ಮುನಿಯಪ್ಪವರು ಹೇಳಿರುವಂಥದ್ದು, ಯಾಕೆಂದ್ರೆ ಕಳೆದ 2022 ಒಂದು ಆದೇಶ ಆಗಿತ್ತು ಕಾರ್ ಹೊಂದಿರುವಂಥವ್ರಿಗೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಕು ಅಂತ. ಅದಾದ ನಂತರ ತತ್ಕ್ಷಣ ಅದಕ್ಕೆ ಸ್ಟೇಯನ್ನ ಕೊಡಲಾಗಿತ್ತು. ಇವತ್ತು ಆ ವಿಚಾರವಾಗಿ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಯೆಲ್ಲೋ ಬೋರ್ಡ್ ಕಾರ್ಡ್ ಇರುವಂಥವ್ರು ಜೀವನಕ್ಕಾಗಿ ಕಾರನ್ನು ಓಡಿಸ್ತಾ ಇರ್ತಾರೆ, ಅವರ ಬಿಪಿಎಲ್ ಕಾರ್ಡನ್ನ ನಾವು ರದ್ದು ಮಾಡೋಲ್ಲ, ಅದರಲ್ಲಿ ನಿಯಮಾವಳಿಯಲ್ಲಿ ಸೇರಿಸ್ಕೊಂಡಿದ್ದೀವಿ ಎನ್ನುವಂಥ ಮಾತುಗಳನ್ನು ಹೇಳಿದರು. ಇನ್ನು ವೈಟ್ ಬೋರ್ಡ್ ಇರುವಂತಹ ಕಾರ್ ಅವರು ಅಂದರೆ ಸ್ವಂತ ಕಾರ್ ಇರುವಂಥವ್ರಿಗೆ ಬಿಪಿಎಲ್ ಕಾರ್ಡ್ನಲ್ಲಿ ಅಕ್ಕಿ ಕೊಡುವಂತಹ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮುನಿಯಪ್ಪವರು ಕೇಳಿದ್ರು. ಅಂದ್ರೆ ಇದರ ಅರ್ಥ ವೈಟ್ ಬೋರ್ಡ್ ಇರುವಂತ ಅಂದ್ರೆ ಸ್ವಂತಕ್ಕೆ ಕಾರ್ ಇರುವವರಿಗೆ ಬಿಪಿಎಲ್ ಕಾರ್ಡ್ ಅವಶ್ಯಕತೆ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆಂದ್ರೆ ಹಿಂದೆ 2013-18 ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು, ಅದಕ್ಕೆ ವಿರೋಧ ಬಂದು ಕೈ ಬಿಡಲಾಗಿತ್ತು. ಕಳೆದ ಬಿಜೆಪಿ ಸರ್ಕಾರದಲ್ಲಿ ದಿವಂಗತ ಉಮೇಶ್ ಕತ್ತಿಯವರು ಕೂಡ ಒಮ್ಮೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಸೊ ಆಗ ವಿರೋಧ ಮಾಡಿ ಈಗ ಅನುಷ್ಠಾನ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು ಯಾವ ರೀತಿ ಅನ್ನುವಂತಹ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ, ಇದಕ್ಕೆ ಸಾರ್ವಜನಿಕ ವಲಯದಿಂದ ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಯಾಕಂದ್ರೆ ಎಷ್ಟೊಂದು ಜನ ಒಂದು ಕಾರ್ ಇಟ್ಕೊಳ್ಬೇಕು ಅಂತ ಸಾಲ ಮಾಡಿ ತೆಗೆದುಕೊಂಡಿರ್ತಾರೆ, ಅದು ಯಾವ ರೀತಿಯಾಗಿ ಅನ್ವಯ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಹಾಗಾಗಿನೇ ಈಗ ಚರ್ಚೆ ವಿಷಯವಾಗಿ ಮುನಿಯಪ್ಪರು ಇದನ್ನು ಬಿಟ್ಟಿದ್ದಾರೆ, ಅದನ್ನು ಸಾರ್ವಜನಿಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಸರ್ಕಾರ ಇದನ್ನು ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.